ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಬ್ಬರ ವಾಕ್ ಸಮರ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೇನೆ ಮುರುಗೇಶ್ ನೀರಾಣಿ ನಡುವೆ ಪದೇ ಪದೇ ವಾಕ್ ಸಮರ ನಡೀತಾ ಇದ್ದು ಇದು ಕೆಟ್ಟ ಹಂತಕ್ಕೂ ತಲುಪಿದೆ. ಇತ್ತೀಚೆಗೆ ವೈಯಕ್ತಿಕವಾಗಿ ತೀರಾ ಅಸಹ್ಯವಾಗಿ ಬೈದಾಡಿಕೊಂಡ ಇಬ್ಬರೂ ಕೂಡ ಈ ವಿಚಾರವನ್ನು ಈಗ ಹೈಕಮಾಂಡ್ ಮುಂದೆ ತರೋಕೆ ಹೊರಟಿದ್ದಾರೆ. ಈ ಇಬ್ಬರ ನಡುವೆ ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ಪದೇ ಪದೇ ಮಾತಿನ ಚಕಮಕಿ ನಡೀತಾ ಇದೆ. ಸದ್ಯ ಇದು ತಣ್ಣಗಾಗುವ ಲಕ್ಷಣ ಕಾಣ್ತಿಲ್ಲ. ಇಂದು ಬೆಳಗ್ಗೆ ಇದಕ್ಕಾಗಿಯೇ ಮುರುಗೇಶ್ ನಿರಾಣಿ ಬಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿಯಾಗಿದ್ದಾರೆ. ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತಿದ್ದಾರೆ. ಆದರೆ ಸಿಎಂ ಇದರ ಬಗ್ಗೆ ಏನು ಹೇಳಿದರು ಅನ್ನೋದಾದರೆ, ವೈಯಕ್ತಿಕ ನಿಂದನೆ ಟೀಕೆಗಳಿಗೆ ಅದು ಕರ್ನಾಟಕದ ಸಂಸ್ಕೃತಿಯಲ್ಲ, ಅದಕ್ಕೆ ಪಕ್ಷದಲ್ಲಿ ಕೂಡ ಜಾಗ ಇಲ್ಲ. ಯಾರಾದರೂ ಕೂಡ ವೈಚಾರಿಕವಾಗಿ ವಿಷಯಾಧಾರಿತವಾಗಿ ಟೀಕೆ ಮಾಡಿದರೆ ಮಾತನಾಡಿದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಎಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಜನಮನ್ನಣೆಯನ್ನು ಪಡ್ಕೊಂಡೇ ಬಂದಿರ್ತಾರೆ. ಯಾರು ಏನಿದ್ದಾರೆ ಅನ್ನೋದು ಜನರು ಕೂಡ ಗೊತ್ತಿದೆ. ಹೀಗಾಗಿ ವೈಯಕ್ತಿಕವಾಗಿ ಮಾತನಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕು. ಕರ್ನಾಟಕದ ರಾಜಕೀಯ ಸಂಸ್ಕೃತಿ ಅದಲ್ಲ. ವಿಷಯ ಆಧಾರಿತವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಅಲ್ಲ. ಅದನ್ನು ಬಿಟ್ಟು ಹೊರತಾಗಿ ಅವರು ಮಾತಾಡಿದರೆ, ಈ ಸಂಸ್ಕೃತಿ ಹೊರತಾಗಿ ಮಾತಾಡಿದರೆ ಅದು ಅವ್ರ ಸಂಸ್ಕೃತಿ ತೋರಿಸ್ಬೇಕು ಹೊರತಾಗಿ. ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಸಮುದಾಯವನ್ನ ಸಮನಾಗಿ ನೋಡಬೇಕು, ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ನಾನು ಮೊದಲಿಂದನೂ ಇದೇ ಹೇಳ್ಕೊಂಡು ಬಂದಿದ್ದೆ. ಮತ್ತು ನಾನೇನೋ ಪದೇ ಪದೇ ಡೆಡ್ಲೈನ್ ಕೊಟ್ಟಲ್ಲ, ಅವರೇ ಬಂದು ನನಗೆ ಇಷ್ಟು ದಿವಸದೊಳಗೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೆ. ನಾನು ಆಗಲೇ ಹೇಳಿದಂತೆ ಕೊಟ್ಟ ಒಂದು ವಾರದಲ್ಲಿ ಮಾಡಿದ್ದೇವೆ, ಇದಕ್ಕಿಂತ ವೇಗವಾಗಿ ಯಾವ ಸರ್ಕಾರ ಮಾಡಕ್ಕೆ ಸಾಧ್ಯ. ಎರಡನೇದು, ಅವ್ರ ಅಧ್ಯಕ್ಷರು ಒಬ್ಬರು ಇದ್ದಾರೆ ಕಾಶಪ್ಪನವರು, ಅವರು ಎಮ್ ಎಲ್ ಎ ಇದ್ರು, ಅವ್ರ ತಂದೆಯವರು ಮಂತ್ರಿಗಳಿದ್ರು, ಯಾಕೆ ಮಾಡಲಿಲ್ಲ ಅವಾಗ ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ? 2016 ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ಇವ್ರು ಶಾಸಕರಿದ್ರು, ರಿಜೆಕ್ಟ್ ಮಾಡಿದ್ರು ಅದನ್ನ. ಕಾಂತರಾಜ್ ಕಮಿಟಿ ರಿಜೆಕ್ಟ್ ಮಾಡ್ತು ಇವ್ರ ಪ್ರಪೋಸಲ್ ಅಪ್ಲಿಕೇಶನ್, ಅದು ನಿಮಗೆ 2A ಕೊಡೋಕ್ಕಾಗಲ್ಲ, 3B ಇರಬೇಕು ಅಂತ ಆದೇಶ ಆಗಿದೆ. 2016 2018 ಅವ್ರ ಸರ್ಕಾರ ಇತ್ತು, ಮುಂದೆ ಸಮ್ಮಿಶ್ರ ಸರ್ಕಾರ ಇತ್ತು, ಯಾಕೆ ಸುಮ್ಮನೆ ಕೂತ್ಕೊಂಡ್ರು, ಯಾಕೆ ಪ್ರಶ್ನೆ ಕೇಳಿಲ್ಲ? ಆವಾಗ ಈಗೆಲ್ಲ ನಮಗೆ ಲಿಮಿಟ್ ಹಾಕ್ತಾರೆ, ಟೈಮ್ ಕೊಡ್ತಾರೆ, ಇಷ್ಟು ದಿವಸದಲ್ಲಿ ಮಾಡಿ ಅಂತ. ಆವಾಗ ಯಾಕೆ ಬಾಯಿ ತೆಗಲಿಲ್ಲ? ಆವಾಗ ಯಾಕೆ ಕೇಳಿಲ್ಲ? ಅವ್ರಿಗೆ ನೈತಿಕ ಹಕ್ಕಿದೆ. ಕಾಂಗ್ರೆಸ್ನವರು ಈ ಜಾತಿ ರಾಜಕಾರಣದಲ್ಲಿ ತಮ್ಮ ರಾಜಕೀಯ ರೊಟ್ಟಿ ಬೇಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಹೇಳೋದು ಸ್ವಾಮಿಗಳಿಗೆ, ಅವ್ರ ಅಕ್ಕಪಕ್ಕ ಯಾರಿದ್ದಾರೆ, ಅವರಿದ್ದಾಗ ಏನು ಮಾಡಿದ್ರು ಅನ್ನೋಂಥ ಒಂದು ಸಣ್ಣ ಪ್ರಶ್ನೆಯನ್ನು ಅವ್ರು ಕೇಳಿದರೆ ಸರಿಯಾಗತ್ತೆ. ಅದನ್ನು ಮಾಡೋದು ಬಿಟ್ಟು ಈಗ ನಾವು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿ ಈ ಥರದ ವಿಸ್ಮಯ ವಾತಾವರಣವನ್ನು ಮಾಡುವಂಥದ್ದು ಖಂಡಿತ ಸರಿಯಲ್ಲ ಅಂತ ನಾನು ಹೇಳಿದೆ.